என் பேர் மகாராஜா சார். கேக்னால சலூன் கடை வச்சிருக்கேன் சார். வீட்டில் அந்த லட்சுமி திருட்டு போச்சு. போலீஸ்காரங்களும் எத்தனை நாளைக்கு தான் இந்த கேஸ் ஓப்பன்லேயே வச்சிருப்பாங்க? லட்சுமி கேஸ் அட்லீஸ்ட் சிபிஐக்கு சிபாரிசு பண்ண முடியுமா சார்? உன் பொண்ணும் இல்ல, பொண்டாட்டியும் இல்ல, அக்கா தங்க சில்லன்ற, அப்போ லட்சுமின்றது யாரியா சார்? லட்சுமி சார், லட்சுமி சார். எதுக்கும் இந்த பணம் நகை எல்லாத்தையும் வேற இடத்துக்கு மாத்தி வச்சிருமா? ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ಇವತ್ತಿನ ಚಿತ್ರ ಮಹಾರಾಜ, ನಿರ್ದೇಶನ ನಿತಿಲನ್ ಸ್ವಾಮಿನಾಥನ್. ಪುನ್ನಗೈ ವಾಂಗಿನಾಳ್ ಕಣ್ಣೀರ್ ಇಳವಸಂ ಅಂತ ಒಂದು ಚಿತ್ರ, ಅಂದರೆ ಶಾರ್ಟ್ ಚಿತ್ರವನ್ನು ನಾಳೆಯ ಇಯರ್ ಕುನರ್, ಅಂದರೆ ನಾಳಿನ ನಿರ್ದೇಶಕರು ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಈ ನಿರ್ದೇಶಕ ಆ ಚಿತ್ರ ಮಾಡಿದರು. ಆ ಚಿತ್ರ ಸ್ವಲ್ಪ ಮಟ್ಟಿಗೆ ಭರವಸೆ ಅಂತೂ ಮೂಡಿಸ್ತು. ಅದು ಈಗಲೂ ಯೂಟ್ಯೂಬಲ್ಲಿದೆ, ನೋಡ್ಬೋದು. ಅದಾದ ನಂತರ ಕೊರಂಗು ಬೊಮ್ಮೈ ಅನ್ನೋ ಒಂದು ಸಿನಿಮಾ ಮಾಡಿದ್ರು. ಅದು ಸಹ ಅದ್ಭುತ ಅಂತ ಇಲ್ದಿದ್ದರೂ ಒಂದು ಸಹನೀಯ ಪ್ರಯತ್ನ ಆಗಿತ್ತು. ಮತ್ತು ಈ ಸಿನಿಮಾ ಮಹಾರಾಜದಲ್ಲಿ ಏನು ಮಾಡಿದ್ದಾರೆ ನೋಡೋಣ, ಬನ್ನಿ. ಉಂಗುರಾಲ ಮುಡಿಲೇನಾ ಲಕ್ಷ್ಮಿ ಕೇಸ್ ಅಟ್ಲೀಸ್ಟ್ ಸಿಬಿಐಗೆ ಸಿಫಾರಸು ಪಣ ಮುಡಿಯುಮಾ ಸರ್? ಇಲ್ಲೇನಾ ನಾನು ಮತ್ತೆ ಲಕ್ಷತ್ರ ಲಂಚಂ ಕೊಡುಕ್ರಣ್ಣ, ಕೋಡಿಲ ಏದೋ ಬದುಕ್ರಣ್ಣ ಅರ್ಥ. ಲಕ್ಷ್ಮಿ ಸರ್, ದಯವು ಸಂಜೆ ಲಕ್ಷ್ಮಿ ಕಂಡುಹಿಡಿಸಿ ಕೊಡ್ತೀನಿ ಸರ್. ಸೇತುಪತಿ ಮುಖ್ಯ ಪಾತ್ರ. ಇವರು ಇಲ್ಲಿ ಒಂದು ಬಾರ್ಬರ್ ಪಾತ್ರ ಮಾಡಿದ್ದಾರೆ. ಮನೆ, ಹೆಂಡತಿ, ಒಬ್ಬಳೇ ಮಗಳು, ಹೆಂಡತಿಯ ಆಕಸ್ಮಿಕ ಸಾವು, ನಂತರ ಮಗಳನ್ನು ಬೆಳೆಸುವ ಜವಾಬ್ದಾರಿ ತಂದೆಯ ಮೇಲೆ, ಅದಾದ ನಂತರ ನಡೆಯುವ ಘಟನೆಗಳು, ಹೇಗೆ ಒಬ್ಬ ಬಾರ್ಬರ್ನ ಜೀವನದಲ್ಲಿ ಆಘಾತಗಳಾಗ್ತದೆ ಮತ್ತು ಅದರಿಂದ ಅವರು ಹೇಗೆ ಹೊರಬಂದರು ಅನ್ನುವುದೇ ಒನ್ ಲೈನರ್ ಸ್ಟೋರಿ. ಚಿತ್ರದ ಪ್ರಾರಂಭದಲ್ಲಿ ಒಂದು ಶಾಲೆಯ ಸೀನ್, ಪ್ರಿನ್ಸಿಪಲ್ ಮತ್ತು ಸೇತುಪತಿಯ ನಡುವೆ. ಇದು ಸೇತುಪತಿಗೆ ಆತನ ಮಗಳ ಮೇಲಿನ ಪ್ರೀತಿಯನ್ನು ತೋರಿಸುವ ದೃಶ್ಯ. ದೃಶ್ಯದಲ್ಲಿ ಎಲ್ಲರೂ ಉತ್ತಮ ಅಭಿನಯ ಮಾಡಿದರೂ ಸಹ ತೀರ ಕ್ಲಿಷೆ ಅಥವಾ ಒಂದು ಕೃತಕವಾದ ಒಂದು ಸೀನಿಂದ ಸಿನಿಮಾ ಪ್ರಾರಂಭ ಆಗುತ್ತೆ. ಅಲ್ಲಿಂದ ಕತೆ ಪೊಲೀಸ್ ಸ್ಟೇಷನ್ಗೆ ಶಿಫ್ಟ್ ಆಗ್ತದೆ. ಚಿತ್ರದ ಬಹಳ ಮುಖ್ಯ ಸೀನ್ಗಳು ಅಥವಾ ಸುಮಾರು ಹೊತ್ತು ಕತೆ ಸ್ಟೇಷನಲ್ಲೇ ನಡೀತದೆ. ಅಲ್ಲಲ್ಲಿ ಒಂದೆರಡು ಕಡೆ ಅಭಿನಯ ಮತ್ತು ಸೀನ್ಗಳು ಗಮನ ಸೆಳೆದರೂ ದೃಶ್ಯ ರೂಪವಾಗಿ ಅಂಥ ಗ್ರೇಟ್ ಅಂತ ಹೇಳುವ ಸೀನ್ಗಳು ಯಾವುದು ಮೂಡಿಬರೋದಿಲ್ಲ ಪೊಲೀಸ್ ಸ್ಟೇಷನಲ್ಲಿ. ಸ್ವಲ್ಪ ನಾವು ನೆನಪಿಸ್ಕೊಂಡ್ರೆ ಈ ಅನುರಾಗ್ ಕಶ್ಯಪ್ ಅವರ ಅಗ್ಲಿಯ ಆ ಪೊಲೀಸ್ ಸ್ಟೇಷನ್ ದೃಶ್ಯ, ಒಂದು 20 ನಿಮಿಷದ ಆ ಇಂಟ್ರಾಗೇಷನ್ ಅಗ್ಲಿಯ ಸಿನಿಮಾದ ದೃಶ್ಯ ಖಂಡಿತವಾಗಿ ಭಾಳ ಅತ್ಯುತ್ತಮವಾದ ಸೀನ್. ಇಲ್ಲಿವರೆಗೂ ನಾನು ನೋಡೋದ್ರಲ್ಲಿ ಆ ಸೀನ್ ತುಂಬ ಅದ್ಭುತವಾಗಿತ್ತು. ಆ ಥರ ಯಾವುದೇ ಸೀನ್ಗಳು ಅಥವಾ ಒಂದು ದೃಶ್ಯಗಳು ಅಥವಾ ಒಂದು ಲೆಂತಿ ಶಾಟ್ ಅಂತ ಏನಂತೀವಿ ಅದು ಯಾವುದು ಈ ಸಿನಿಮಾದಲ್ಲಿ, ಈ ಪೊಲೀಸ್ ಸ್ಟೇಷನ್ ದೃಶ್ಯದಲ್ಲಿ ಬರಲಿಲ್ಲ. ನಿರ್ದೇಶಕ ನಿತಿಲನ್ ಚಿತ್ರವನ್ನು ನಾನ್ ಲೀನಿಯರ್ನಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಭಾಳ ಕಡೆ ಲಾಜಿಕ್ ಇಶ್ಯೂ ಇದೆ, ಕೆಲವು ಕಡೆ ಪೋಸ್ಟ್ ಇಂಟರ್ನಲ್ಲಿ ಕೆಲವು ಲೂಸ್ ಅಂಡ್ ಶಾಟ್ಗಳಿಗೆ ಒಂದು ಕನ್ಕ್ಲೂಷನ್ ಸಿಕ್ಕರೂ ಸಹ ಸಾಮಾನ್ಯ ಪ್ರೇಕ್ಷಕ ಚಿತ್ರವನ್ನು ಫಾಲೋ ಮಾಡೋದಕ್ಕೆ ಖಂಡಿತ ಸ್ವಲ್ಪ ಕಿರಿಕಿರಿ ಆಗತ್ತೆ, ಅಂದರೆ ತಪ್ಪಿಲ್ಲ. ನಿರ್ದೇಶಕ ಹೇಳ ಹೊರಟಿರುವುದು ತಂದೆ ಮಗಳ ಕತೆ, ಅವರ ಸಂಬಂಧದ ಡ್ಯಾಶ್ ಡ್ಯಾಶ್ ಡ್ಯಾಶ್. ಅಲ್ಲಿ ಕಳ್ಳತನ, ದರೋಡೆ, ಕೊಲೆ, ಇನ್ನು ಏನೇನೋ ಬರ್ತದೆ. ಬಟ್ ಅದೆಲ್ಲವೂ ಪ್ರೇಕ್ಷಕ ಊಹಿಸಿದ ರೀತಿಯಲ್ಲೇ ನಡೀತದೆ. ಇದು ಸಿನಿಮಾದ ದೊಡ್ಡ ವೀಕ್ನೆಸ್. ಅನುರಾಗ್ ಕಶ್ಯಪ್ನಿಂದ ಚಿತ್ರಕ್ಕೆ ಅಂಥ ದೊಡ್ಡ ಪ್ಲಸ್ ಏನೂ ಆಗಿಲ್ಲ. ನಟನೆ ಅಂತೂ ಖಂಡಿತ ಅವರು ಚೆನ್ನಾಗಿ ಮಾಡಿದ್ದಾರೆ. ಚಿತ್ರದಲ್ಲಿ ಪ್ಲಸ್ ಅಂದರೆ ಅದು ವಿಜಯ್ ಸೇತುಪತಿ ಅಭಿನಯ ಮತ್ತು 2-3 ವಿಲ್ಲನ್ ಪಾತ್ರಗಳ ಅಭಿನಯ. ಅದು ಹೇಳಿದ್ರೆ ಇಲ್ಲಿ ಸ್ಪಾಯ್ಲರ್ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಪ್ರತಿಯೊಬ್ಬ ನಟರು ಅವರ ಉತ್ತಮ ಅಭಿನಯ, ಅಂದರೆ ವಯಸ್ಸಿಗೆ ತಕ್ಕ ಪಾತ್ರ ಅಥವಾ ಪಾತ್ರಕ್ಕೆ ತಕ್ಕ ಅಭಿನಯ ವನ್ನು ಮಾಡಿದ್ದಾರೆ. ವಿಜಯ್ ಸೇತುಪತಿಯವರದ್ದು 50ನೇ ಚಿತ್ರ ಇದು ಅಂತ ಕೂಡ ಹೇಳಲಾಗಿದೆ. ಅವರು ತಮ್ಮ ವಯಸ್ಸಿಗೆ ತಕ್ಕ ಪಾತ್ರವನ್ನು ಆಯ್ಕೆ ಮಾಡಿ ಒಂದು ಉತ್ತಮ ಅಭಿನಯ ಕೊಟ್ಟಿದ್ದಾರೆ ಅಂದರೆ ತಪ್ಪಿಲ್ಲ. ಪೊಲೀಸ್ ಹೆಸರಿನಲ್ಲಿ ಒಬ್ಬ ಕಳ್ಳನ ಹೆಸರು, ಒಬ್ಬ ಕಳ್ಳನ ಹೆಸರು ಪೊಲೀಸ್ ಹೆಸರು ಅಂತ ಇರುತ್ತೆ, ಪೊಲೀಸ್ ಅಂತ ಇರುತ್ತದೆ. ಆತ ಮಾಡುವ TVS ಕಳ್ಳತನ ಸೀನ್ಗಳು, ಕಾಮಿಡಿ ಸೀನ್ಗಳು ಸ್ವಲ್ಪ ಮಟ್ಟಿಗೆ ವರ್ಕ್ ಆಗಿದೆ. ಇಲ್ಲಿ
ಚಿತ್ರದ ನಿರ್ದೇಶಕ ಒಂದು ರೇಪ್ ಅನ್ನುವ ಒಂದು ಸಬ್ಜೆಕ್ಟನ್ನು ಹ್ಯಾಂಡಲ್ ಮಾಡಿದ್ದಾನೆ. ರೇಪ್ ಇಲ್ಲಿ ನಿರ್ದೇಶಕನ ವಾವ್ ಫ್ಯಾಕ್ಟರ್ಗಳು ಮತ್ತು ನಾಯಕನ ಅಭಿನಯ ಮತ್ತು ನಾಯಕನಿಗಾಗಿ ಮಾಡಿದ ಸ್ಕ್ರೀನ್ ಪ್ಲೇ ಅಥವಾ ಏನು ಥ್ರಿಲ್ಲರ್ ಎಲಿಮೆಂಟು ಇವುಗಳಿಗಾಗಿ ಇಲ್ಲಿ ರೇಪ್ ಅನ್ನುವ ಅಂಶ ಒಳಗೊಂಡಿದೆ ಹೊರತು ರೇಪ್ನಿಂದ ಆಗುವ ಒಂದು ಪರಿಣಾಮ, ರೇಪ್ನ ಸಮಸ್ಯೆಗಳು, ರೇಪ್ ನಂತರದ ಸಾಮಾಜಿಕ ಮತ್ತು ವೈಯಕ್ತಿಕ ಸಮಸ್ಯೆಗಳನ್ನು ಎಲ್ಲೂ ಚಿತ್ರ ಡೀಲ್ ಮಾಡಲೇ ಇಲ್ಲ. ರೇಪ್ ಅನ್ನುವ ಒಂದು ಘಟನೆನ ವಿಜಯ್ ಸೇತುಪತಿ ಅಥವಾ ನಿರ್ದೇಶಕ ಕ್ಯಾರಿ ಆನ್ ಮಾಡಿದ ರೀತಿಯೇ ತುಂಬ ಸಮಸ್ಯೆಗಳಿದೆ. ರೇಪ್ ವಿಕ್ಟಿಮ್ನ ಬಗ್ಗೆ ಯಾವುದೇ ಒಂದು ವಿವರಗಳಿರೋದಿಲ್ಲ. ಮತ್ತು ಪ್ರತಿ ಚಿತ್ರದಂತೆ ಅಥವಾ ಎಲ್ಲ ಸಾಮಾಜಿಕ ಅಂತ ರೇಪ್ ಆದ ತಕ್ಷಣ ಅಲ್ಲಿ ನಾವು ವಿಷಾದ, ಆಕೆಗೆ ಎದುರಿಸುವ ಧೈರ್ಯ ಇರುವುದಿಲ್ಲ ಅಥವಾ ಆತನಿಗೂ ಇರುವುದಿಲ್ಲ. ಇಲ್ಲಿ ಒಬ್ಬ ನಾಯಕ ಬಂದು ಕಾಪಾಡ್ತಾನೆ. ರೇಪ್ ಆದವರು ಎಲ್ಲರೂ ಒಬ್ಬ ನಾಯಕ ಅಥವಾ ಇನ್ನೊಂದು ವ್ಯಕ್ತಿಯನ್ನು ಆಶ್ರಯಿಸಬೇಕು, ಅವರ ಮೂಲಕವೇ ಇದು ಬಗೆಹರಿಸಬೇಕು ಅನ್ನುವ ಒಂದು ಹಳೆಯ ಕಾನ್ಸೆಪ್ಟ್ ಅಥವಾ ಈ ಪೇಟ್ರಿಯಾರ್ಕಿ ಸೊಸೈಟಿಯ ಕಾನ್ಸೆಪ್ಟನ್ನು ನಿರ್ದೇಶಕ ಇಲ್ಲಿ ಸಹ ಉಳಿಸ್ಕೊಂಡಿದ್ದಾರೆ. ನಿರ್ದೇಶಕರ ಈ ಚಿತ್ರ ಮತ್ತು ಹಿಂದಿನ ಚಿತ್ರಗಳನ್ನು ಗಮನಿಸಿದರೆ ನಿತಿಲನ್ಗೆ ಬಹಳ ಪೊಟೆನ್ಷಿಯಲ್ ಇರುವ ನಿರ್ದೇಶಕ ಅನ್ನಿಸ್ತಾರೆ. ಈ ವಾವ್ ಫ್ಯಾಕ್ಟರ್ ಮತ್ತು ಥ್ರಿಲ್ಲರ್ ಮತ್ತು ನಾಯಕನನ್ನು ವಿಜೃಂಭಿಸುವುದು ಅಥವಾ ಈ ಸಣ್ಣ ಸಣ್ಣ ಈ ಥ್ರಿಲ್ಲರ್ ಎಲಿಮೆಂಟ್ ಅವಲಂಬನೆ ಬಿಟ್ಟು ಕತೆ ಮತ್ತು ನೈಜತೆಗೆ ಗಮನ ಕೊಟ್ಟರೆ ಮುಂದೆ ಈ ಚಿತ್ರದ ನಿರ್ದೇಶಕ ಒಳ್ಳೊಳ್ಳೆ ಚಿತ್ರ ಮಾಡುವ ಒಂದು ಭರವಸೆ ಅಂತೂ ಇದೆ. ಸಿಗ್ತೀನಿ ಮುಂದಿನ ಸಿನಿಮಾ ಅನಿಸಿಕೆಯೊಂದಿಗೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.